ರಾಜ್ಯದಲ್ಲಿ ಇನ್ನೆರಡು ದಿನಗಳಲ್ಲಿ ಟಫ್ ರೂಲ್ಸ್ ಬರುತ್ತೆ ಹಾಗಾದ್ರೆ ಯಾವ ಮಾದರಿಯ ಟಫ್ ರೂಲ್ಸ್ ಬರಬಹುದು ಯಾವ ರೀತಿಯ ಟಫ್ ರೂಲ್ಸ್ ಬರಬಹುದು ದೆಹಲಿ ಮಾದರಿನ ಅಥವಾ ಮಹಾರಾಷ್ಟ್ರ ಮಾದರಿನ ರಾಜಸ್ಥಾನ ಮಾದರಿಯಲ್ಲೇ ರೂಲ್ಸ್ ಗಳು ಜಾರಿ ಆಗುತ್ತೆ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಹಾಗಾದ್ರೆ ಬೇರೆ ರಾಜ್ಯಗಳ ಮಾಡೆಲ್ ಅನ್ನು ಸದ್ಯ ಸರ್ಕಾರ ಪರಿಶೀಲನೆ ಮಾಡ್ತಾ ಇದೆ ಅನ್ಯ ರಾಜ್ಯದ ಮಾಡೆಲ್ ನಂತೆ ರಾಜ್ಯದಲ್ಲಿ ಟಫ್ ರೂಲ್ಸ್ ಗಳು ಬರೋ ಸಾಧ್ಯತೆ ಇದೆ ಹಾಗಾದ್ರೆ ಯಾವ ಮಾದರಿಯದ್ದೇ ಅನ್ನೋದು ಸದ್ಯದ ಕುತೂಹಲ ಇವತ್ತು ಸಂಜೆಯೊಳಗೆ ತಜ್ಞರ ಮತ್ತೊಂದು ವರದಿ ರಾಜ್ಯ ಸರ್ಕಾರದ ಕೈ ಸೇರುತ್ತೆ ಹಾಗಾದ್ರೆ ಆ ವರದಿಯಲ್ಲಿ ಏನಿರಬಹುದು ಭಾನುವಾರ ಸಂಜೆ ಅಂದ್ರೆ 18ನೇ ತಾರೀಕು ಸರ್ವಪಕ್ಷಗಳ ಸಭೆಯನ್ನ ಸಿಎಂ ಯಡಿಯೂರಪ್ಪ ಕರೆದಿದ್ದಾರೆ ಸರ್ವಪಕ್ಷಗಳ ಸಭೆಗೂ ಮುನ್ನ ಸಚಿವರೊಂದಿಗೆ ಸಿಎಂ ಮತ್ತೊಂದು ಸುತ್ತಿನ ಸಭೆ ಮಾಡ್ತಾರೆ ಈ ಸಭೆ ಬಳಿಕವೇ ರಾಜ್ಯದಲ್ಲಿ ಟಫ್ ರೂಲ್ಸ್ ಗಳು ಫೈನಲ್ ಆಗೋ ಸಾಧ್ಯತೆ ಇದೆ ಇವತ್ತು ಸಂಜೆಯೊಳಗೆ ರಾಜ್ಯ ಸರ್ಕಾರಕ್ಕೆ ತಜ್ಞರ ಮತ್ತೊಂದು ವರದಿ ಕೈ ಸೇರುತ್ತೆ ಅದಾದ ಮೇಲೆ ಭಾನುವಾರ ಏಪ್ರಿಲ್ 18ನೇ ತಾರೀಕು ಸರ್ವಪಕ್ಷಗಳ ಸಭೆಯನ್ನ ಕೂಡ ಕರೆದಿದ್ದಾರೆ ಸಿಎಂ ಯಡಿಯೂರಪ್ಪ ಅವರು ಅದಕ್ಕೂ ಮುಂಚೆ ಸಚಿವರೊಂದಿಗೆ ಸಿಎಂ ಒಂದು ಸಲ ಸಭೆಯನ್ನ ಮಾಡುತ್ತಾರೆ ಈ ಸಭೆ ಬಳಿಕವೇ ರಾಜ್ಯದ ಟಫ್ ರೂಲ್ಸ್ ಫೈನಲ್ ಆಗುತ್ತೆ ಯಾವ ರಾಜ್ಯದ ಮಾದರಿಯನ್ನ ನಮ್ಮ ರಾಜ್ಯ ಸರ್ಕಾರ ಅನುಸರಣೆಯನ್ನ ಮಾಡಬಹುದು ಅನುಕರಣೆ ಮಾಡಬಹುದು ಮಹಾರಾಷ್ಟ್ರದ ಡೆಲ್ಲಿದ ಅಥವಾ ಯಾವುದನ್ನ ಮಾಡಬಹುದು ಮಹಾರಾಷ್ಟ್ರದಲ್ಲಿ ಈಗ ಜನತಾ ಕರ್ಫ್ಯೂ ಇದೆ ಹಾಗಾಗಿ ಮಹಾರಾಷ್ಟ್ರ ಮಾದರಿಯಲ್ಲಿ ಜನತಾ ಕರ್ಫ್ಯೂ ಮಾಡಬಹುದು ನಮ್ಮಲ್ಲಿ ದೆಹಲಿ ಮಾದರಿಯಲ್ಲಿ ಹಾಫ್ ಲಾಕ್ ಡೌನ್ ಮಾಡ್ತಾರಾ ಅಥವಾ ರಾಜಸ್ಥಾನ ಮಾದರಿಯಲ್ಲಿ ನೈಟ್ ಕರ್ಫ್ಯೂ ಅನ್ನು ಬದಲಿಸುತ್ತಾರಾ ಈ ಮೂರು ಮಾಡೆಲ್ ನಲ್ಲಿ ಸರ್ಕಾರ ಹಾಗಾದ್ರೆ ಯಾವುದಕ್ಕೆ ಮಣೆ ಹಾಕಬಹುದು ಅನ್ನೋದು ಸದ್ಯದ ಕುತೂಹಲ ತಜ್ಞರ ಮತ್ತೊಂದು ವರದಿ ಕೂಡ ಇವತ್ತು ಸಂಜೆ ರಾಜ್ಯ ಸರ್ಕಾರದ ಕೈಗೆ ಸೇರ್ತಾ ಇದೆ ಅದರ ಮಧ್ಯ ಯಾವ ರಾಜ್ಯದ ಟಫ್ ರೂಲ್ಸ್ ಅನ್ನ ನಮ್ಮ ರಾಜ್ಯ ಸರ್ಕಾರ ಅನುಕರಣೆ ಮಾಡಬಹುದು ನಮ್ಮ ರಾಜ್ಯಕ್ಕೆ ತರಬಹುದು ಮುಂದಿನ ದಿನಗಳಲ್ಲಿ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಒಂದು ಮಹಾರಾಷ್ಟ್ರ ಮಾದರಿಯಲ್ಲಿ ಜನತಾ ಕರ್ಫ್ಯೂ ಅನ್ನು ತರ್ತಾರ ಅಥವಾ ದೆಹಲಿ ಮಾದರಿಯಲ್ಲಿ ಹಾಫ್ ಲಾಕ್ ಡೌನ್ ಅನ್ನು ಮಾಡ್ತಾರ ರಾಜಸ್ಥಾನ ಮಾದರಿಯಲ್ಲಿ ನೈಟ್ ಕರ್ಫ್ಯೂ ಅನ್ನು ಬದಲಿಸ್ತಾರ ಈಗ ದೆಹಲಿಯಲ್ಲಿ ವೀಕೆಂಡ್ ಲಾಕ್ ಡೌನ್ ಘೋಷಣೆಯಾಗಿದೆ ಹಾಗಾದ್ರೆ ಅಲ್ಲಿ ಯಾವ ರೀತಿಯ ಪ್ರೊಸೆಸ್ ಇದೆ ವೀಕೆಂಡ್ ಲಾಕ್ ಡೌನ್ ಯಾವ ರೀತಿಯಾಗಿದೆ ಡೆಲ್ಲಿಯಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ದೆಹಲಿಯಲ್ಲಿ ವೀಕೆಂಡ್ ಲಾಕ್ ಡೌನ್ ಘೋಷಣೆಯಾಗಿದೆ ಅಲ್ಲೂ ಕೂಡ ಕೇಸಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಟಫ್ ರೂಲ್ಸ್ ನಲ್ಲಿ ಮೊದಲನೇ ವಿಚಾರವಾಗಿ ಇವರು ಈಗ ವೀಕೆಂಡ್ ಲಾಕ್ ಡೌನ್ ಅನ್ನ ಘೋಷಣೆ ಮಾಡಿದ್ದಾರೆ ಡೆಲ್ಲಿಯಲ್ಲಿ ದೆಹಲಿಯಲ್ಲಿ ಈಗ ವೀಕೆಂಡ್ ಲಾಕ್ ಡೌನ್ ಇದೆ ಹಾಗಾದ್ರೆ ನಮ್ಮಲ್ಲೂ ಕೂಡ ಅದನ್ನ ತರಬಹುದಾ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ಚರ್ಚೆಗಳು ಆಗ್ತಾ ಇದೆ ಸದ್ಯ ದೆಹಲಿಯಲ್ಲಿ ವೀಕೆಂಡ್ ಲಾಕ್ ಡೌನ್ ಅನ್ನ ಘೋಷಣೆ ಮಾಡಿದ್ದಾರೆ ನಾಳೆಯಿಂದ ಮೂರು ದಿನ ವೀಕೆಂಡ್ ಲಾಕ್ ಡೌನ್ ಡೆಲ್ಲಿಯಲ್ಲಿ ಇದೆ ಈಗ ನಾಳೆ ಶುಕ್ರವಾರ ಆಗಿರೋದ್ರಿಂದ ಶುಕ್ರವಾರ ಮುಗಿತಾ ಇದ್ದಂತೆ ಶನಿವಾರ ಭಾನುವಾರ ಸೋಮವಾರ ತನಕ ಕೂಡ ವೀಕೆಂಡ್ ಲಾಕ್ ಡೌನ್ ಇರುತ್ತೆ ಡೆಲ್ಲಿಯಲ್ಲಿ ನಾಳೆಯಿಂದ ಮೂರು ದಿನಗಳ ಕಾಲ ವೀಕೆಂಡ್ ಲಾಕ್ ಡೌನ್ ಅಲ್ಲಿ ಈಗಾಗಲೇ ಘೋಷಣೆಯಾಗಿದೆ ಅದು ಶುಕ್ರವಾರ ರಾತ್ರಿ ಅಂದ್ರೆ ನಾಳೆ ರಾತ್ರಿ 10 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆಯವರೆಗೂ ಕೂಡ ಲಾಕ್ ಆಗಿರುತ್ತೆ ಡೆಲ್ಲಿ ಕಂಪ್ಲೀಟ್ ಲಾಕ್ ಆಗಿರುತ್ತೆ ಅಂದ್ರೆ ವೀಕೆಂಡ್ ಲಾಕ್ ಡೌನ್ ಅನ್ನ ಅಲ್ಲಿ ಹೇರಿಯಾಗಿದೆ ಈಗ ನಾಳೆ ಸಂಜೆ ನಾಳೆ ರಾತ್ರಿ 10 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆಯವರೆಗೂ ಕೂಡ ಅಗತ್ಯ ಸೇವೆಯನ್ನ ಹೊರತುಪಡಿಸಿದ್ರೆ ಉಳಿದಂತಹ ಎಲ್ಲಾ ಆಕ್ಟಿವಿಟಿ ಎಲ್ಲಾ ಸೇವೆಗಳು ಅಲ್ಲಿ ಕಂಪ್ಲೀಟ್ ಆಗಿ ಬಂದ್ ಯಾವಾಗಿಂದ ನಾಳೆ ರಾತ್ರಿ 10 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆಯವರೆಗೂ ಕೂಡ ಅಗತ್ಯ ಸೇವೆ ಹೊರತುಪಡಿಸಿ ಎಲ್ಲಾ ಸೇವೆಗಳು ಕೂಡ ಬಂದ್ ಇದು ನಮ್ಮಲ್ಲಲ್ಲ ಈಗ ಡೆಲ್ಲಿಯಲ್ಲಿ ವೀಕೆಂಡ್ ಲಾಕ್ ಮಾಡಿದ್ದಾರೆ ಅದರ ರೂಲ್ಸ್ ಅನ್ನ ಹೇಳ್ತಾ ಇದೀವಿ ವಾರಾಂತ್ಯದಲ್ಲಿ ಜಿಮ್ ಆಗಿರ್ಬೋದು ಮಾಲ್ಗಳಾಗಿರ್ಬೋದು ಸ್ಪಾ ಆಗಿರ್ಬೋದು ಸಲೂನ್ ಎಲ್ಲವೂ ಕೂಡ ಬಂದ್ ಈಗ ವಾರಾಂತ್ಯ ಅಂದ್ರೆ ವೀಕೆಂಡ್ ಲಾಕ್ ಡೌನ್ ಏನ್ ಮಾಡಿದ್ದಾರೆ ಶುಕ್ರವಾರ ರಾತ್ರಿಯಿಂದ ಶನಿವಾರ ಭಾನುವಾರ ಸೋಮವಾರ ಬೆಳಗ್ಗೆ ತನಕ ಸೊ ಆವಾಗ ಜಿಮ್ ಇರಲ್ಲ ಮಾಲ್ ಇರಲ್ಲ ಸ್ಪಾ ಸಲೂನ್ ಯಾವ್ದು ಕೂಡ ಇರಲ್ಲ ಮದುವೆಗಳಿಗೂ ಕೂಡ ಪಾಸ್ ಅಂತ ಮಾಡಿದ್ದಾರೆ ಪಾಸ್ ಅನ್ನು ತೆಗೆದುಕೊಂಡು ಹೋಗೋದು ಕಡ್ಡಾಯ ಇಷ್ಟೇ ಜನ ಜೊತೆಗೆ ಇಷ್ಟು ಜನಕ್ಕೆ ಪಾಸ್ ಕೊಡ್ತೀವಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಆ ಪಾಸ್ ಅನ್ನು ತೆಗೆದುಕೊಂಡು ಹೋಗೋದು ಕಡ್ಡಾಯ ಇದು ಡೆಲ್ಲಿಯ ರೂಲ್ಸ್ ಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಅಗತ್ಯ ಸೇವೆಗಳಿಗೂ ಕೂಡ ಪಾಸ್ ಅಂತ ಮಾಡಿದ್ದಾರೆ ಅಲ್ಲಿ ನಮಗೆ ಅದು ಬೇಕು ಇದು ಬೇಕು ಅಂತ ಸುಮ್ಮನೆ ಅಡ್ಡಾದಡ್ಡಿ ಓಡಾಡ ಹಾಗೂ ಇಲ್ಲ ಅಗತ್ಯ ಸೇವೆಗಳಿಗೆ ನೀವು ಹೋಗ್ತಿದ್ದೀರಿ ಅಂದ್ರೂ ಕೂಡ ಪಾಸ್ ಅನ್ನು ತೆಗೆದುಕೊಂಡು ಹೋಗೋದು ಕಡ್ಡಾಯ ಪರ್ಟಿಕ್ಯುಲರ್ ರೀಸನ್ ಅನ್ನ ಕೊಟ್ಟು ಆ ಒಂದು ಪಾಸ್ ಅನ್ನು ಪಡೆದುಕೊಳ್ಬೇಕಾಗುತ್ತೆ ಡೆಲ್ಲಿಯಲ್ಲಿ
ಟಿಕೆಟ್ ಇತ್ತು ಅಥವಾ ಆ ಪಾಸ್ ಇತ್ತು ಅಂದ್ರಷ್ಟೇ ಪ್ರಯಾಣಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ವೀಕೆಂಡ್ ಲಾಕ್ ಡೌನ್ ಅಲ್ಲಿ ಘೋಷಣೆಯಾಗಿದೆ ಆ ಸಂದರ್ಭದಲ್ಲಿ ಏನು ಮಾಡಬಹುದು ಎಷ್ಟುತಿಗೆ ಯಾರಿಯಲ್ಲಿ ಓಡಾಡಬಹುದು ಅನ್ನೋದರ ಒಂದಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ ಹೋಗ್ತಾ ಇದ್ದೀವಿ ಟಿಕೆಟ್ ಇದ್ರಷ್ಟೇ ಪ್ರಯಾಣಕ್ಕೆ ಅವಕಾಶ ಅಲ್ಲಿ ಅದಾದ ಮೇಲೆ ಥಿಯೇಟರ್ ಗಳಲ್ಲಿ ಶೇಕಡಾ 30ರಷ್ಟು ಮಂದಿಗೆ ಮಾತ್ರ ಅವಕಾಶ 50% ಅಲ್ಲ ಅಲ್ಲಿ ಶೇಕಡಾ 30ರಷ್ಟು ಮಂದಿಗೆ ಮಾತ್ರ ಅವಕಾಶ ಮಾಡ್ಕೊಟ್ಟಿದ್ದಾರೆ ಡೆಲ್ಲಿಯಲ್ಲಿ ಬಹಳ ಟಫ್ ರೂಲ್ಸ್ ಗಳನ್ನ ಒಂದು ಈಗ ಹೇರಿದ್ದಾರೆ ಕರೋನಾವನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಆ ಸರಪಳಿಯನ್ನ ಚೈನ್ ಅನ್ನ ಬ್ರೇಕ್ ಮಾಡೋ ನಿಟ್ಟಿನಲ್ಲಿ ರೆಸ್ಟೋರೆಂಟ್ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಕಂಪ್ಲೀಟ್ ಆಗಿ ಬಂದ್ ರೆಸ್ಟೋರೆಂಟ್ ಇಲ್ಲ ನೋ ಹೋಟೆಲ್ ಎಂಥದೂ ಇಲ್ಲ ಎಲ್ಲವೂ ಕೂಡ ಬಂದ್ ಆಗಿದೆ ಡೆಲ್ಲಿಯ ವೀಕೆಂಡ್ ಲಾಕ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಅಗತ್ಯ ಸೇವೆಗಳು ಅಂದರೆ ಮೆಡಿಕಲ್ಗೆ ಸಂಬಂಧಪಟ್ಟ ಸೇವೆಗಳು ಬಿಟ್ಟರೆ ಉಳಿದೆಲ್ಲವೂ ಕೂಡ ಬಂದ್ ಆಗಿರುತ್ತೆ ಹೋಟೆಲ್ಗಳಲ್ಲಿ ಪಾರ್ಸಲ್ ಅನ್ನು ತಗೊಂಡು ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೋಟೆಲ್ಗಳಲ್ಲಿ ಕೇವಲ ಪಾರ್ಸೆಲ್ಗಷ್ಟೇ ಅವಕಾಶ ಇದಿಷ್ಟೂ ಕೂಡ ಡೆಲ್ಲಿಯಲ್ಲಿ ವೀಕೆಂಡ್ ಲಾಕ್ ಯಾವ ರೀತಿಯಾಗಿರುತ್ತೆ ಅದರ ಮಾರ್ಗಸೂಚಿಗಳು ಏನು ಆ ಜನ ಅನುಸರಿಸೋಕೆ ಅನ್ನೋದನ್ನು ಹೇಳ್ತಾ ಇದ್ದೀವಿ ಹೋಟೆಲ್ಗಳಲ್ಲಿ ಪಾರ್ಸೆಲ್ಗಷ್ಟೇ ಅವಕಾಶ ನಾಳೆಯಿಂದ 3 ದಿನ ವೀಕೆಂಡ್ ಲಾಕ್ಡೌನ್ ಆಗ್ತಾ ಇದೆ ಶುಕ್ರವಾರ ಅಂದರೆ ನಾಳೆ ರಾತ್ರಿ 10 ಗಂಟೆಗೆ ಡೆಲ್ಲಿ ಕ್ಲೋಸ್ ಆದರೆ ಅದು ಪುನಃ ರೀಓಪನ್ ಆಗೋದು ಸೋಮವಾರ ಬೆಳಗ್ಗೆ 6 ಗಂಟೆ